ನೀನು ಗಾಳಿ ಆದ್ರೆ ನನ್ನ ಬಿರುಗಾಳಿ, ನೀನು ಬಿರುಗಾಳಿ ಆದ್ರೆ ನನ್ನ ಸೊಂಟರ ಗಾಳಿ, ನೀನು ಸೊಂಟರ ಗಾಳಿ ಆದ್ರೆ ನಾನು ಸುನಾಮಿ. ಹಾಗಾದ್ರೆ ನಿಮ್ಮ ಸಾಹುಕಾರೇ ನನ್ನ ತಂದಿಗೆ ಹುಟ್ಟಾನೇನ. ಚಿತ್ಸತ್ ಮೂರ್ತಿಗಳೇ ಚಿತ್ ಮೇಲಾಗಿ ಮಲಗಿರುವಾಗ ಏಕ ಚಿತ್ ಒಬ್ಬ ಬಡ ಭಿಕಾರಿ ಕಲ್ಲಿಕ ಈ ಜೈರಾಜನ ನಿದ್ರೆ ಕೆಣಕ್ತಾನೆ ಅಂದ್ರೆ ನೋಡ್ಕೊಂಡಿರೋದಕ್ಕೆ ತಲೆ ಕೆಟ್ಟಿದೀಯ. ಏ ಗುರುಲಿಂಗ, ಬೆನ್ನಿಗೆ ಇಬ್ಬರು ಜನ ಅಣ್ಣ ತಮ್ಮಂದಿರಿದ್ದಾರೆ ಅಂತ ಬಹಳ ಹಾರಾಡೋದಿಕ್ಕೆ ಹೋಗಬೇಡ. ಹಾರಾಡ್ದವರೆಲ್ಲ ತೂರಾಡ್ಕೊಂಡು ಈ ಜಯರಾಜನ ಪಾದದ ಮೇಲೆ ಬಿದ್ದೋಗಿದ್ದಾರೆ. ತುತ್ತು ಕೂಳಿಗೂ ಗತಿ ಇಲ್ಲದ ಭಿಕ್ಕಾರಿ ನನ್ನ ಮಗ ನೀನು, ಇನ್ನೀನ್ ಯಾವ ಲೆಕ್ಕ? ಚಲ್ತೆ ಉಸ್ಕೋ ಆಗ್ ಕಹತಾ ಹೈ, ಹುಚ್ಚತೆ ಉಸ್ಕೋ ರಾಗ್ ಕಹತಾ ಹೈ. ಜೈರಾಜ್ ದಿಕ್ಲಾ ತೋ ಶಕುನಿ ಮಾಮಾ ಕಹತಾ ಹೈ. ಹೇ ಗುರುಲಿಂಗ, ಈ ಜೈರಾಜನ್ನು ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಯಾರ್ದನ್ನ ಮರ್ತಿಲ್ಲ, ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾಬಿ ಚಿತ್ರ ಬ್ಯಾಟ್ ಯಾವ್ದ ಇರ್ಲಿ ಎಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಜಯರಾಜ್. ಈ ಊರ ಜನರ ಮಣ್ಣಿಗೆ ಕಣ್ಣೆರಚಿ ಊರಲ್ಲೊಂದು ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ. ಯಾವ ಫ್ಯಾಕ್ಟ್ರಿ ಗೊತ್ತಾ? ಶುಗರ್ ಫ್ಯಾಕ್ಟ್ರಿ. ಹೆಸರಿಗೆ ಮಾತ್ರ ಶುಗರ್ ಫ್ಯಾಕ್ಟ್ರಿ. ತಯಾರಾಗೋದು ಸರಾಯಿ ಬಾಟ್ಲೆ. ಊರ್ ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಜನರ ಕಣ್ಣಿಗೆ ಮಣ್ಣೆರಚಿ ನನ್ನ ಕೆಲಸನ ನಾನು ಮಾಡ್ಕೊಳ್ತಾ ಇದ್ದೀನಿ. ಅಂದುಕೊಂಡಿರೋ ಕೆಲಸಕ್ಕೆ ಯಾವನಾದ್ರೂ ಅಡ್ಡಿಯಾದದ್ದೇ ಆದ್ರೆ ಈ ಜೈರಾಜ್ ಅಟ್ ಸಲೀಸಾಗಿ ಬಿಟ್ಟು ಕೊಡೋನಲ್ಲ. ಕಣ್ಣಿಟ್ಟಿರೋ ಹೆಣ್ಣಾಗ್ಲಿ ಮಣ್ಣಾಗ್ಲಿ ಹೊಣ್ಣಾಗ್ಲಿ ಬಿಡೋದು ಈ ಜೈರಾಜನ ಜಾಯಮಾನದಲ್ಲೇ ಇಲ್ಲ. ಹೊಟ್ಟು ಆಗ್ಲಿ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೆ ಈ ಜೈರಾಜ್. ಏ ಕುತ್ತೆ ಕೇವಲಾದ್, ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹೊಟ್ಟು ಆಗ್ಲೇ ವಿಲನ್ ಅಂತ ಹೊಟ್ಟದವನು. ನಮ್ಮ ಹಲ್ಕಟ್ ಶೆಟ್ ಒಬ್ಬೆಲ್ ಹಾಳಾಗಿ ಹೋಗ್ತಾನಂತೀನಿ, ಸಾಕಾಗೈತ್ರಿ ಅವನ ಕಾಲ. ಬರ್ಲಿ ಮಗ, ಇವತ್ತು ನೋಡ್ತೀನಿ. ನಮಸ್ಕಾರ ರೀಪ್ಪ. ಮುಟ್ಟಿತು ಮುಟ್ಟಿತು ಬಂದು. ಯಾಕಲೇ ಬಾಳ ಡೊಕ್ಕೊಂದು ಬರಾಕತ್ತಿ ಅಲ್ಲ? ಗುಮ್ಮಿ ಕಳಿಸ್ಯಾರ ರೀ. ಯಾರಲ್ಲಿ ಅದಾರಿ? ನಾವು ಶುಗರ್ ಫ್ಯಾಕ್ಟ್ರಿ ಕಟ್ಬೇಕತ್ತೀವಿ, ನಾವು ಆಸ್ತಿ ಪ್ರಸ್ಕೊಳತಿದ್ವಿರಲ್ಲ, ರೊಕ್ಕ ಕೊಟ್ಟು 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 ಕೊಟ್ಟು. ಆದ್ರೆ ಆ ಬಡ ಗುರ್ನಿಂಗ್ ಏನು ತಮ್ಮದಾನ ಏನು ಬಿರುಸದಾನ್ರಿಪ್ಪ? ಎಲ್ಲರೂ ಕೊಡಾಕತ್ತೀರಿ ಆಸ್ತಿ, ಆ ಗುರ್ನಿಂಗ್ ಏನು ತಮ್ಮದ ನೋಡ್ರಿ ಅವ ಅರ್ಜ. ನೀ ಕೋಟ್ ಕೂತ್ರು ನಾವು ಆಸ್ತಿ ಬರ ಕೊಡ್ಲನಾಕತ್ತಾನ್ರಿ? ಅಷ್ಟು ಸೊಕ್ಕೆನಲ್ಲಿ ಮಗ್ಗ. ಏ ಶೆಟ್ಟಿ, ಓತಿ ಕಾಟ ಎಲ್ಲಿ ಮಠ ಓಡ್ತದ? ಅದಲ್ಲ ಬೇಲಿ ಬೇಲಿ ಮಠ ರೀ. ಹಕ್ಕಿ ಎಲ್ಲಿ ಮಠ ಹಾರ್ತದ? ರೇಖ್ಯಾಗ ಶಕ್ತಿ ಇರು ಮಠ ಅಟ್ಟರಿ ಅಪ್ಪ. ಹಾರಾಡ್ಲಿ ಹಾರಾಡ್ಲಿ, ಮೊದಲು ಮಾತಿನಿಂದ ಮಾತಾಡಿ ನೋಡೋಣ. ಒಪ್ಪಿಕೊಂಡ್ರೆ ವ್ಯವಹಾರ, ಒಪ್ಪಿಕೊಳ್ಳದೆ ಇದ್ರೆ ಇದ್ದೇ ಇದೆಯಲ್ಲ ದಂಡೋಪಾಯ. ನಾನು ಅನ್ರಿ ಎಲ್ಲರಿಗೂ 5 ಲಕ್ಷ ರೂಪಾಯಿ ಕೊಡಾದಿಪ್ಪ, ನಿನಗೆ ಬೇಕಾದ್ರೆ 10-10 ಲಕ್ಷ ರೂಪಾಯಿ ಕೊಡ್ತು ಕೊಟ್ಟು ಬಿಡಂದು. ಏ ಶೆಟ್ಟಿ, ನಿನ್ನ ತಿಂಡಿ ಬಾಳಕತಿ, ನಾನು ನಿಮ್ಗೆ ಹೋಗಿ ನಿಮ್ಮ ಗೌಡಗ ಭೇಟಿ ಹಾಕೋಣ. ಅಷ್ಟು ಸೊಕ್ಕೆನಲ್ಲಿ ಮಗ್ಗ, 4 ಅಕ್ಷರ ಕಲ್ತಿದ್ದೀನಿ ಅಂದ ಮಾತ್ರಕ್ಕೆ ಊರನ್ನೇ ಆಳ್ತೀನಿ ಅನ್ನೋ ಕನಸು ಹೊರ್ತಾ ಇದ್ದಾನ. ಅದು ಈ ಜಯರಾಜನ ಊರಲ್ಲಿ. ಬರಲಿ
ಅವನಿಗೆ ಸರಿಯಾದ ಉತ್ತರ ನಾನು ಕೊಡ್ತೀನಿ ಅಟ್ಟಾನ ಬಿಡ್ಲಿಲ್ಲರಿ ಅವ ಅಟ್ಟಾನ ಬಿಡ್ಲಿಲ್ಲರಿ ನಾನು ಅಸು ಮಗನದ ಕಪ್ಪಾದ್ನಿ ಜಾರ್ಜ್ ಬತ್ತ ಒತ್ತವನ ಲೇ ಹಲಕಾನ ಮಗನ ಲೇ ಲಪ್ಪನ ಮಗನ ಲೇ ಬಿಕ್ಕಿನ ಅವನ ಆಳ್ಬರಿಸ ಅವ ನನಗೆ ಅಂದ್ರೆ ಹಂಗ ನಾನು ಮುಂದೆ ಬಂದನಲ್ಲ ಮುರುರಿ आगले हेल्ता इदियल्ल यारो गुरलिंगन तम्म आ मध्यम पांडव इव नोड्री अर्जुन इवनेना नान एनो नीन हेळोदन्न केळि ननगिंतलू कट्टमस्त आगिरबेकु अंदुकोंडिद्दे यादरु बिरसदन्री डैलाग् किंग बंदकोण मंदिन कूगोडिसि बिट्टु आगिंदागरि ಏನು ನಮ್ಮ ಶತ್ರು ಆಸ್ತಿ ಬರೆದು ಕೊಡಂದ್ರೆ ಬಾಳ ಬಾಳ ನಿಗರಾಡ್ತಿ ಅಂತ ಯಾಕ ಸಣ್ಣಂಗೆ ನೋಸ್ತದನ ಕಂಡು ಕಂಡವರು ಹೊಲಕ ಬೇಲಿ ಹಾಕಾಕತಿ ಅಂತ ಯಾಕ ಸಣ್ಣಗೆ ಕಡ್ಯಾಕತ್ತೈತೇನೆ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಬಿಟ್ಟು ಕೊಡೋ ಜಾಯ ಮನಕ್ಕೆ ಸೇರಿದವನಲ್ಲ ಈ ಜಯರಾಜ್ ಏಯ್ ಇಡೀ ಊರಿಗೂರೇ ಒಪ್ಪಿಕೊಂಡು ಇಡೀ ತಮ್ಮ ಭೂಮಿನ ಬಿಟ್ಟು ಕೊಡೋದಕ್ಕೆ ಒಪ್ಪಿಕೊಂಡಿರುವಾಗ ನಿನ್ನ ಭೂಮಿ ನನಗೆ ಯಾವ ಲೆಕ್ಕ ಶಟೆ ಗುಂಡುನ ಗಂಟಿ ನೋಡಿ ಅನ ಯಾರದಪ್ಪ ಗುಂಡುನ ಗಂಟಿ ನೋಡಿ 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 ಅಂದ್ರೆ ಒಂದು ವಿಷಯನೂ ನಿನಗೆ ಗೊತ್ತಿರತ್ತ ಫುಲ್ ವೈರಲ್ ಆಗೈತಪ್ಪ ಒಂದು ಆಸ್ತಿ ಒಳಗೆ ಪಾಲು ಸಿಗಬೇಕಾದ್ರೆ ಯಾರು ಯಾರಿಗೆ ಹಕ್ಕಿರತ್ತೆ ಅದರಿ ಆ ತಂದಿಗೆ ಹುಟ್ಟಿದ ಮಕ್ಕಳಿಗೆ ಹಾಗಾದ್ರೆ ನಿಮ್ಮ ಸಾಹುಕಾರ ಏನ ನನ್ನ ತಂದಿಗೆ ಹುಟ್ಟಾನ ವಿಚಾರ ಮಾಡ್ಬೇಕ್ರಿಪ್ಪ ವಿಚಾರ ಮಾಡ್ಬೇಕು ಹೌದಪ್ಪ ನಾ ನಿಮ್ಮ ಅಪ್ಪಗೆ ಹುಟ್ಟೇನು ಬಿಟ್ಟು ಕೊಡ ನನಗೆ ಏ ಜಯರಾಜ್ ಕಂಡು ಕಂಡವರೆಲ್ಲ ಬಂದು ನಿಮ್ಮ ಅಪ್ಪಗೆ ಹುಟ್ಟಿನಿ ಅಂದ್ರೆ ಬಿಟ್ಟು ಕೊಡಕ ನಾನೇನು ಹೋಚಿನ ನಮಗ ಅಲ್ಲ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೇನೆ ಒಂದ್ ವೇಳೆ ಹುಟ್ಟಿದ್ದ ನಿಜ ಇತ್ತಂದ್ರೆ ಬಿಟ್ಟು ಕೊಡ್ತಾರೆ ನಿನ್ನ ಒಣ ಪುರಾಣ ನನಗೆ ಬೇಕಾಗಿಲ್ಲ ನಾನೇನಿದ್ರು ವ್ಯವಹಾರಸ್ಥ ನಡೋ ಸುಮ್ಮನೆ ಒಣ ಮಾತನಾಡಿ ನನ್ನ ಪಿತ್ತ ನೆತ್ತಿಗೇರಿಸೋದಕ್ಕೆ ಹೋಗ್ಬೇಡ ಒಪ್ಕೊಂಡು ವ್ಯವಹಾರ ಮಾಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ನಡೋ ಊರ್ ಜನರಿಗೆ ಎಕರೆಗೆ 20 ಲಕ್ಷ ಕೊಟ್ಟಿದ್ದೀವಿ ಆದ್ರೆ ನಿನ್ನ 3 ಎಕರೆ ಜಮೀನಕ್ಕೆ ಎಕರೆಗೆ 40 ಲಕ್ಷ ಕೊಡ್ತೀವಿ ಬಿಟ್ಕೊಟ್ಟು ಹೋಗು ಎಕರೆಗೆ 40 ಲಕ್ಷ ಅಂದ್ರೆ 3 ಎಕರೆಗೆ 1 ಕೋಟಿ 20 ಲಕ್ಷ ರೂಪಾಯಿ ಆಗೈತೆ ಮೇಲಾಗಿ ನಿಮ್ಮ ತಮ್ಮದಂದ್ರೆ ಶಂಕರಯ್ಯ ಅವಂತ ಸರ್ಕಾರ ನೌಕರಿ ಕೊಡಿಸ್ತೀವಿ ಎಕರೆ ಸೌಕರ ಮತ್ತೆ ನೋಡಕ್ ನೀನು ಅಗದಿ ಫಸ್ಟ್ ಕ್ಲಾಸ್ ಹೀರೋ ಇದ್ದಂಗದಿ ನಿನಗೆ ಬೇಕಾದ್ರೆ ಒಂದು ಫಿಗರ್ ಕೊಡ್ತೀವಿ ಹೆಣ್ಣ ಹೆಣ್ಣಕ್ಕೋಸ್ಕರ ಆಸ್ತಿ ಬಿಟ್ಟು ಕೊಡಕ ನಾಯಿನ ನಿನ್ನ ಸೌಕಾರ ನಂಗ ಕಚ್ಚರ್ ಕಲ್ಲ ಮನೆ ಹೊಲಿಗೆ ಹಾಕಿ ಹೇಳ್ರಿ ಸುಮ್ಮನೆ ನಿಗರಾಡೋದಕ್ಕೆ ಹೋಗ್ಬೇಡ ಬಿಟ್ಕೊಟ್ಟು ಹೋಗ ಮೇಷ್ಟ ಜಯರಾಜ್ ನೀನು ಬೇಡಿದ ತಕ್ಷಣ ಬಿಟ್ಕೊಡೋದಕ್ಕೆ ನಾನೇನು ಷಂಡಲ್ಲ ಗಂಡು ಭೂಮಿಯಲ್ಲಿ ಹುಟ್ಟಿದ ರೈತ ಅದೀನಿ ಯಾಕೆ ಸುಮ್ಮನೆ ರೈತ ರೈತ ಅಂತ ಸಾಯ್ತೀಯ ನಿನ್ನಂತ ರೈತರನ್ನ ನಾನು ಎಷ್ಟು ಕಂಡಿಲ್ಲ ಹೆಗಲ ಮೇಲೆ ಶೋಕಿಗಾಗಿ ಹಸರು ಟವೆಲ್ ಹಾಕೊಂಡು ನಾನು ಆ ಸಂಘ ಈ ಸಂಘ ಅಂತ ಹೆಸರಿಗೊಂದು ಸಂಘ ಕಟ್ಕೊಂಡು ರಾಜಕೀಯ ಮಾಡೋ ನಿನ್ನಂತ ರೈತ ಮುಖಂಡರನ್ನ ಬಹಳಷ್ಟು ಜನ ಕಂಡಿದ್ದೇನೆ ಮಾತೆತ್ತಿದ್ರೆ ಸಾಕು ನಾನು ರೈತರ ಪರವಾಗಿದೆ ಅಂತ ಭಾಷಣ ಬಿಗಿಯೋದು ಅವಕಾಶ ಸಿಕ್ಕರೆ ದೊಡ್ಡ ಬಾಯಿ ತೆಗೆದು ನುಂಗೋದು ಇದೇ ತಾನೇ ನಿಮ್ಮಂತ ರೈತ ಮುಖಂಡರು ರೈತ ಅಂತೆ ರೈತ ಮೇಷ್ಟ ಜಯರಾಜ್
ನೀನು ತಿಳ್ಕೊಂಡಿರೋ ಹಾಗೆ ಸೌಖ್ಯಗೋಸ್ಕರ ಹಸಿರು ಟೈಲ್ ಹಾಕೊಂಡು ಹೆಸರಿಗೋಸ್ಕರ ರಾಜಕೀಯ ಮಾಡೋ ಡೂಪ್ಲಿಕೇಟ್ ರೈತ ನಾನಲ್ಲ. ಕಬ್ಬಿನ ಗಣಿಕೆ ತೊಗೆದ ಮಡ್ಡಾಗ ತುರುಕಿ ಅದ ಮಡ್ಡಾಗ 100 ಟನ್ ಕಬ್ಬು ಬೆಳೆಯೋ ಮಕ್ಕಳಿಗೇರಿ ಊರಾಗ ಹುಟ್ಟಿದ ರೈತ ಅದೇನೆ. ನಿನ್ನ ಮೂಗ ಮುರಿತೀನಿ. ಏಯ್ ಎಡೋ, ಇಂಥವ್ರನ್ನ ಬಹಳಷ್ಟು ಜನ ನೋಡಿದ್ದೀನಿ ನಾನು. ಏ ಶೆಟ್ಟಿ, ಹಲೋ, ಎನ್ಸಲಿಲ್ದ ಯಾವ್ದಾರ ಬಾಯಿ ತೆಗಿತೈತೇನ ತರೋಗಲೆ? ಇದೇ ನೀವು ಅಂದ್ರಲ್ಲ, ಮನುಷ್ಯ 500 ರೂಪಾಯಿ ಕೊಟ್ರೆ ನೋಡಲಿ ನಮ್ಮ ಸಾವುಕಾರ ಹಿಂದೆ ಕ್ಯೂ ಹಾಸ್ತಾರ್ರಿ, ಏನ್ ಹೇಳ್ತೀರಿ? ಒಂದು 1,20,00,000 ತಗದ್ಕೋ, ಸುಮ್ನೆ ಬರ್ದ್ಕೊಟ್ ಹೋಗ್ಬಿಡು. ಐ ಮೀನ್ 1,20,00,000. ಇದಕ್ಕೆ ಇನ್ನೊಂದು 1,20,00,000 ಸೇರಿಸಿದ್ರೆ ಎಟ್ಟಾಗತ್ತೆ? ಗಣಿತದಾಗ ಬಾಳ ವೀಕ್. ನಾ ಹೇಳ್ತೀನಿ, 2,40,00,000 2,40,00,000 ಹಣ ಇದೇ ಜಾಗದಲ್ಲಿ ನಾನೇ ಮಂಡಿ ಕೊಟ್ಟು ಹೋಗ್ತೀನಿ. ಆದ್ರೆ 3 ದಿನ ಬಿಟ್ಟು ನಾನು ಇದೇ ಜಾಗಕ್ಕೆ ಬರ್ತೀನಿ. ಕೊಟ್ಟ ಮಾತಿನಂತೆ ಅಪ್ಪಗೆ ಹುಟ್ಟಿದ ಮಗದಾಗಿ ಈ ಜಾಗಕ್ಕೆ ಬಂದು ಈ ರೊಕ್ಕ ನೋಡ್ತೀನಿ. ಆದ್ರೆ 3 ದಿನ ನೀವಿಬ್ರು ಸೇರಿ ಈ ರೊಕ್ಕ ತಿಂದ ಬದುಕಿರ್ಬೇಕ. ಈ ರೊಕ್ಕ ತಿಂದು ನೀವು ಬದುಕಿದ್ರಿ ಅಂದ್ರ ಒಂದು ನಯ್ಯ ಪೈಸಾ ತಗೊಳಾರ್ದ ನನ್ನ 3 ಎಕರೆ ಜಮೀನು ಬಿಟ್ಕೊಟ್ಟು ಹೋಗ್ತೀನಿ. ಒಂದ್ ವೇಳೆ ಸತ್ತಿದ್ರಿ ನಿಮ್ಮ ಹೆಣದ ಮೇಲೆ 3 ಮಣ್ಣು ಹಾಕ್ತಾನೆ ತಗೊಳ್ಳ. ಏ, ಕಾಗದ ತಿಂದು ಬದುಕಾಕ ನಮ್ಮನೇನ ಕತ್ತಿ ಮಾಡಿದೇನ? ಅಲ್ಪ ಅವ್ರಾಗಿರ್ಬೋಕ್ರಿ. ಅಲ್ಪ ಕಾದಗಾ ತಿಂದ ಬದುಕಾಕ ಕತ್ತಿ ಅಲ್ಲ ಅಂದ್ರೆ ಮನುಷ್ಯ ಬದುಕಬೇಕಾದ್ರೆ ಅಣ್ಣ ಬೇಕು. ಅಣ್ಣ ಬೇಕು ಅಂದ್ರೆ ಅಣ್ಣ ದಾತ ಇರಬೇಕು. ಅಣ್ಣ ದಾತ ಇರ್ಬೇಕಂದ್ರೆ ಪವಿತ್ರವಾದ ಭೂಮಿ ಇರಬೇಕು. ಅಂತ ಭೂಮಿನ ಕಬ್ಜಾ ಮಾಡಿಕೊಂಡು ಶುಗರ್ ಫ್ಯಾಕ್ಟ್ರಿ ಹೆಸರಿನಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಕಟ್ಟಕ್ ಹೊಂಟಿಯಲ್ಲ ನಾಲಾಯ್ಕ ಮೇಸ್ಟರ್ ಜೈರಾಜ್. ಈಗ ಹೋಗ್ತಾ ಇದ್ದೀನಿ, ಹೋಗೋ ಮುಂಚೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಕೋ. ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗ ಆಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರ. ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಭಾಗ್ಯ ನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯುಷಿ ಡಾಕ್ಟರ್ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತಸ್ವರಗಳಲ್ಲಿ 1,000 ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರ. ಆದ್ರೆ ತನ್ನ ಬೆವರಿಯ ಹನಿಯನ್ನ ಭೂಮಿಗೆ ಸುರಿಸಿ ಈ ಭೂಮಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಳನ ಪ್ರತಿಯೊಂದು ಜೀವರಾಶಿಗೆ ಅನ್ನ ದಾನ ಮಾಡುವ ಈ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರ. ನೀನು ಯಾರು ಶಾಪಕ್ಕಾದ್ರೂ ಬಲಿಯಾದ್ರ ಬಚಾವಾಗ್ಬಹುದು. ಅನ್ನದಾತ ನೇಗಿಲ ಶಾಪಕ್ಕ ಗುರಿಯಾದ್ರ ಸುಟ್ಟುಕೊಂಡು ಹೋಗಿ ನೀನು ಗಾಳಿ ಆದ್ರೆ ನನ್ನ ಬಿರುಗಾಳಿ, ನೀನು ಬಿರುಗಾಳಿ ಆದ್ರೆ ನನ್ನ ಸೊಂಟ್ರ ಗಾಳಿ, ನೀನು ಸೊಂಟ್ರ ಗಾಳಿ ಆದ್ರೆ ನಾನು ಸುನಾಮಿ. ಹೋಗೋ, ನಿಮ್ಮಂತವ್ರು ಎಷ್ಟೋ ಮಂದಿ ನೋಡಿ ಹೋಗೋ. ಏ ಹೋಗೋ, ದುಶ್ಮನ್ ಕಹಾ ಗೈಮೆ ಅಂದ್ರೆ
ಮೇರಾ ಹೆಗಲ್ ಮೇ ಹೈ ಅಂದಂಗ ಆಗೈತ್ ನನ್ನ ಬಾಳೆ ಇದ್ದಾಗ ಮಾತಾಡಲಿಲ್ಲಲ್ಲೇ ಅವನು ಕೈಯ ಕಾಡ್ಗಿತ್ತಲ್ರಿ ಚುಚ್ಚಿದಂದ್ರ ಪಾದಂತರ ಹಗರಕ ಮಾತಾಡಕಾಕತ್ರಿ ಚುಚ್ಚ್ರ ನನಗ ಚುಚ್ಚಲಿ ಹಂಗ್ಯಾಂಗ್ರಿ ಅಪ್ಪ ಏ ಶೆಟ್ಟಿ ಓಯಪ್ಪ ನೀನೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಆ 3 ಎಕರೆ ಜಮೀನ್ ನಮ್ಮದಾಗ್ಲೇ ಬೇಕು ಆಗ್ಲಿಲ್ಲ ಅಂದ್ರೆ ನಿನ್ನ ಬಿಡಂಗಿಲ್ಲ ಮಗನೇ ನಡು ಮೊನ್ನೆ ದಿನ ಮಂತ್ರಿಗಳು ಬೇಟಾಗಿದ್ರು ಅವರ ಜೊತೆ ಒಂದು ಮಾತು ಚರ್ಚೆ ಮಾಡಿದ್ದೆ ಒಂದು ಸ್ವಲ್ಪ ಮಾತಾಡಬೇಕು ಫೋನ್ ಕೊಡು ನಂಬರ್ ನಂಬರ್ ಚೇಂಜ್ ಆಗಿತ್ರಿ ನಂಬರ್ ಚೇಂಜ್ ಆಗಿತ್ರಿ ಹೇಳ ನಂಬರ್ ಹೇಳ ನಾ ಯಾತನ್ ತೋರಿ 9743 1668 ಕನ್ನಡದಾಗ ಹೇಳಲೇ ನಮ್ಮ ಚೌಕಾರಿಗೆ ಇಂಬಲಿಚ್ ಬರಂಗಿಲ್ಲ 9743 ರೀ ಎರಡು ಸರಿ 6 ರೀ 1 ರೀ ಎರಡು ಸರಿ 6 ರೀ 8 ರೀ ಏನಲೆ ಇಂಗ್ಲಿಷ್ ನ ಕೇಳ್ರೆ ಸಿಗಸ್ ಅಂತಿ ಕನ್ನಡದ ಕೇಳ್ರೆ ಹಾರ ಅಂತಿ ಬರೀ ಏನು ಸಿಗಸು ಹಾರ ಓದವ ದೊಡ್ಡವ್ರ ಮನೆಗೆ ಅವನು ಬಿಟ್ರೆ ಏನ್ ಇರ್ತಾವ್ಯಪ್ಪ ನಮಸ್ಕಾರ ಸರ್ ನಾನು ಜಯರಾಜ್ ಮಾತಾಡ್ತಾ ಇರೋದು ಕೃಷ್ಣಪ್ಪನವ್ರ ತಾನೆ ಏನಿಲ್ಲ ಆ ದಿವಸ ನಾವು ನೀವು ಭೇಟಿಯಾದಾಗ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ ನಮ್ಮೂರಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ನಂಬಿಕೊಂಡಿರೋ ಕೆಲವಷ್ಟು ಜನಗಳು ಜಮೀನನ್ನು ಬಿಟ್ಕೊಟ್ಟಿದ್ದಾರೆ ಆದರೆ ಇನ್ನೂ ಕೆಲವು ಜನ ತಗಾದೆ ತಕರಾರುಗಳನ್ನು ತೆಗಿತಾ ಇದ್ದಾರೆ ಅದಕ್ಕಾಗಿ ನಿಯತ್ತಾಗಿರೋ ಒಬ್ಬ ವ್ಯಕ್ತಿ ಕೆಲಸ ಮಾಡೋದಕ್ಕೆ ಬೇಕಾಗಿತ್ತು ಹೌದಾ ಇವತ್ತೇ ಬರ್ತಾರ ಸರಿ 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 ಒಳ್ಳೆಯದಾಯ್ತು ಸರಿ ನಾನು ಮತ್ತೆ ಭೇಟಿ ಆಗ್ತೀನಿ ಕಳಿಸ್ಕೊಟ್ಟಿದಾರಂತೆ ಒಬ್ಬ ವ್ಯಕ್ತಿನ ಕರ್ಣ ಅಂತೆ ಒಳ್ಳೆ ಪ್ರಾಮಾಣಿಕವಾಗಿರೋ ವ್ಯಕ್ತಿ ಅಂತೆ ಬಂದ್ರೆ ನಮ್ಮ ಎಲ್ಲ ವ್ಯವಹಾರನ ಸವಿಸ್ತಾರವಾಗಿ ಅವನಿಗೆ ತಿಳಿಸ್ಬಿಡು ಯಾವುದು ಮುಚ್ಚುಮರೆ ಇಟ್ಕೋಬಾರ್ದು ಯಾಕೆಂದ್ರೆ ಆಪ್ತ ಮಿತ್ರರಲ್ಲಿ ಬಂಧು ಭಗಿನಿಯರಲ್ಲಿ ಯಾವುದೇ ಗುಟ್ಟುಗಳನ್ನ ಇಟ್ಕೋಬಾರ್ದು ಎಲ್ಲನ ಬಿಟ್ಕೊಡ್ಬೇಕು ಮಂತ್ರಿಗಳು ಕಳಿಸಿರೋ ಹೌದು ನಾನೇ ಕರ್ಣ ಅಂತ ಹೆಸರಿಗೆ ತಕ್ಕ ಹಾಗೆ ಇದ್ದೀರಾ ಮತ್ತೆ ಗೌಡ್ರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮಂತ್ರಿಗಳು ಹೇಳಿದ್ರು ನಿಯತ್ತಿಗೆ ಇನ್ನೊಂದು ಹೆಸರೇ ಅಂದ್ರೆ ಕರ್ಣ ಅಂತ ನಾನು ಅಷ್ಟೇ ಒಮ್ಮೆ ಮಾತು ಕೊಟ್ರೆ ಆಯ್ತು ಮಾತಿಗೆ ನಡ್ಕೊಳ್ಳುವಂತ ಮನುಷ್ಯ ನಾನು ಈ ಊರಲ್ಲಿ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ಟೆ ಹೌದಾ ಇನ್ನೊಂದು ವಿಷಯ ಏನಂದ್ರೆ ಯಾಕೆಂದ್ರೆ ನಾವು ರಾಜಕೀಯದಲ್ಲಿರೋರು ನಾವೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ನಿಮ್ಮಂಥವ್ರನ್ನ ಮುಂದೆ ಬಿಡೋದಕ್ಕೆ ಕೆಲವೊಂದು ಜನ ಬೇಕಾಗತ್ತೆ ಈ ವಿಷಯವಾಗಿ ಮಂತ್ರಿಗಳ ಮುಂದೆ ಮಾತಾಡಿದ್ದೆ ನಿಯತ್ತಾಗಿರೋ ವ್ಯಕ್ತಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರು ಕಳಿಸಿಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ತಕ್ಕದಾಗಿ ನಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸಾಮೋಪಾಯದಿಂದ ಆಗೋ ಕೆಲಸನ ಸಾಮೋಪಾಯದಿಂದ ಮಾಡಿ ಒಂದು ವೇಳೆ ದಂಡೋಪಾಯ ಉಪಯೋಗ ಮಾಡೋದು ಬಂದರೆ ಅದನ್ನು ಉಪಯೋಗ ಮಾಡಿ ಆದರೆ ಅಂದುಕೊಂಡಿರೋ ಕೆಲಸ ಮಾತ್ರ ಆಗಲೇಬೇಕು ಸರಿ ಗೌಡ್ರೆ ಆದರೆ ನನ್ನ ಹೆಸರಿಗೆ ಮಾತ್ರ ಕಪ್ಪು ಚುಕ್ಕೆ ಬರಬಾರ್ದು ಅರ್ಥ ಆಯ್ತಾ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬಿಡಿ ಯಾಕಂದ್ರೆ ಮಂತ್ರಿಗಳು ಈಗಾಗಲೇ ನನಗೆಲ್ಲ ವಿಷಯ ಹೇಳಿದ್ದಾರೆ ಸಂತೋಷ ನಿಮ್ಮ ಹೆಸರಿಗೆ ಯಾವುದೇ ಚ್ಯುತಿ ಬರದಾಗ ನಾನು ನೋಡ್ಕೋತೀನಿ ಆಯ್ತಾ ಸರಿ ಸರಿ ಅಡ್ಡಿಲ್ಲ ನೋಡಿ ಇಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಕುಂದು ಕೊರತೆ ಆದರೆ ಅದನ್ನು ನಿಗಿಸೋದಕ್ಕೆ ನನ್ನ ತಂಗಿ ಇರ್ತೀನಿ ಸರಿ ಗೌಡ್ರೆ ತಂಗ್ಯವ್ವ ತಂಗ್ಯಮ್ಮ ಬಾರಮ್ಮ ಕರ್ದ್ರಿ ಯಾಕೆ ಅಂತ ಕೇಳಿದೆ ಏನಿಲ್ಲಮ್ಮ ಇವರು ನಮ್ಮ ಮನೆ ಅತಿಥಿ ಕರ್ಣ ಅಂತ ಇನ್ ಮುಂದೆ ಇವರು ನಮ್ಮ ಮನೆಯಲ್ಲೇ ಇರ್ತಾರೆ ಇವರು ಎಲ್ಲ ವ್ಯವಸ್ಥೆನ ನಾವೇ ಮಾಡಬೇಕಾಗತ್ತೆ ಯಾಕೆಂದ್ರೆ ನಮಗೆ ಬಹಳ ಬೇಕಾದವರು ಅವರಿಗೆ ನಮ್ಮ ಗೆಸ್ಟ್ ಹೌಸ್ ಅನ್ನ ತೋರಿಸು ಸರಿನಾ ಇವರು ಕರ್ಣ ಇದೇ ಹೋದ ಅರ್ಜುನ ನೀವು ದುರ್ಯೋಧನ ನಾನು ಒಬ್ಬ ಸೆಕ್ಕುನಿ ಇನ್ನೊಬ್ಬ ದುರುಪದಿ ಬೇಕಾದ್ರೆ ಕುರುಕ್ಷೇತ್ರ ಚಲೋನಲ್ಲ ನೀವಾ ನಾನೇ ಕರ್ಣ ನೋಡಿ ಮೇಡಮ್ ನೀವು ಗೌಡ್ರ ತಂಗಿ ಅಂತ ಗೊತ್ತಿರಲಿಲ್ಲ ನಾನು ಅವತ್ತೊಂದಿನ ಬಾಯಿಗೆ ಬಂದಂಗೆಲ್ಲ ಮಾತಾಡಿಬಿಟ್ಟೆ
ದಯವಿಟ್ಟು ಅದನ್ನೇನು ಮನಸ್ಸಲ್ಲಿ ಇಟ್ಕೋಬೇಡಿ, ನನ್ನ ದಯವಿಟ್ಟು ಕ್ಷಮಿಸಿಬಿಡಿ. ನಾನು ಬಾಯ್ ತಪ್ಪಿ ಏನೇನು ಮಾತಾಡ್ಬಿಟ್ಟೆ ದಯವಿಟ್ಟು, ಐ ಆಮ್ ಸಾರಿ. ಸರಿ ಸರಿ ಹೋಗಿ. ಸರಿ ಜಯರಾಜ್. ಹಲೋ ಜಯರಾಜ್, ನಾನು ಬಂದಿರೋದು ನಿನ್ನ ಮನೆ ಉದ್ಧಾರ ಮಾಡೋದಕ್ಕಲ್ಲ, ನಿನ್ನ ಮನೆತನನ ಸರ್ವನಾಶ ಮಾಡೋದಕ್ಕೆ. ಹೇಳಲೋ ಜಯರಾಜ್, ಬಡ ರೈತರ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ತೀಯ, ಫ್ಯಾಕ್ಟ್ರಿ. ಹೇ ಜಯರಾಜ, ಗೋ ಗಾಸ್ ಕಾಕೆ ದೂಧ ದೇತಾ ಹೈ, ಸಾಪ್ ದೂಧ ಪೀಕೆ ಜಹೀರ್ ದೇತಾ ಹೈ. ಇದರ ಅರ್ಥ ಏನಂತ ಗೊತ್ತಾ? ಹಸು ಹುಲ್ಲನ್ನ ತಿಂದು ಹಾಲು ಕೊಡುತ್ತೆ, ಅದೇ ನನ್ನಂತ ನಾಗರ ಹಾವು ಹಾಲನ್ನ ಕುಡಿದು ವಿಷ ತಕ್ಕುತ್ತೆ. ಜಯರಾಜ್ ಕಾದು ನೋಡ್ತಾ ಇರು, ವೇಟನ್ಸಿ ಈ ಕರ್ನಾಟಕ ಮನೆನ ಯಾವ ತರ ಉದ್ಧಾರ ಮಾಡ್ತಾನೆ ಅಂತ.